ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಡಿಸಿಷನ್ನ ಗೌರವಿಸ್ಬೇಕು, ಎಲ್ಲರೂ ಅದನ್ನು ಪಾಲನೆ ಮಾಡಬೇಕು. ನಿನ್ನೆ ಶೋಭಾ ಕರಂದ್ಲಾಜೆ ಅವರು ಸಿದ್ದರಾಮಯ್ಯನವರು ಈ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲ್ಲಿಲ್ಲದ ಹಾವು ಅಂತ ಹೇಳಿ ಆರೋಪ ಮಾಡಿದ್ದಾರೆ ಸರ್. ನಾನು ಹಾವಂತೂ ಅಲ್ಲ, ನಾನು ಮನುಷ್ಯ. ನನಗೇನು ಗೊತ್ತಿಲ್ಲ, ಆಯಮ್ಮ ಹಾವ ಅಲ್ಲಿರೋ ಹಾವಮ್ಮ, ನಾನಂತೂ ಹಾವಲ್ಲ. ನಾನು ಒಬ್ಬ ಹ್ಯೂಮನ್ ಬೀಯಿಂಗ್. ಆಯಮ್ಮ ಹ್ಯೂಮನ್ ಬೀಯಿಂಗೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಆಯ್ತಪ್ಪ, ಹಾಲಿಗೆ ಹಾವಿಗೆ ಅಲ್ಲಿರಲಿ ಅಲ್ಲಿಲ್ದೇವಲ್ಲಿ ಹಾಲು ಎರಿಲೇಬೇಕು. ಆಯ್ತಾ, ಅಲ್ಲಿಗೂ ಹಾಲಿಗೂ ಏನು ಸಂಬಂಧಪ್ಪ? ಆಯಮ್ಮನ ಕೇಳಿದ್ರೆ ಹೆಂಗಂತ? ಅಲ್ಲಿರೋದು ಅಗಿಯಕ್ಕೋಸ್ಕರ ಅಲ್ವಾ? ಹಾಲು ಕುಡಿಯೋಕ್ಕೆ ಅಲ್ಲಿ ಬೇಕಾ? ಕಾಮನ್ ಸೆನ್ಸ್ ಇಲ್ಲ. ಐ ಡೋಂಟ್ ನೋ ಅವಳಿಗೆ ಅಯ್ಯಮ್ಮನಿಗೆ ಜವಾಬ್ದಾರಿ ಇದೆಯಲ್ಲ ಅಂತ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್, ಐ ಆಮ್ ನಾಟ್ ಎ ಸ್ನೇಕ್. ಐ ಡೋಂಟ್ ನೋ ವೆದರ್ ಶಿ ಬಿಲಾಂಗ್ಸ್ ಟು ಸ್ನೇಕ್ ಫ್ಯಾಮಿಲಿಗೆ ಸೇರಿದಾಳೆ ಇಲ್ಲೋ ಗೊತ್ತಿಲ್ಲ ನನಗೆ ಅಯ್ಯಮ್ಮ. ನಾನಂತೂ ಮನುಷ್ಯ, ಹ್ಯೂಮನ್ ಬೀಯಿಂಗ್ ನಾನು. ಇದರಲ್ಲಿ ಈ ಥರ ಅಗ್ರವಾಗಿ ಮಾತಾಡೋದು ಬಿಡೋದು ಒಳ್ಳೇದೋ ಅಯ್ಯಮ್ಮ? ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನೆ 3 ಗಂಟೆ ಶಾಕ್ ಆಗಿದೆ ಅಂತ ಹೇಳಿದ್ರು. ನಿನ್ನೆ 3 ಗಂಟೆಗೆ ಅವರೇ ನಾನು ಅದೇ ನಿನ್ನೆ ಹೇಳಿದೆ ನಾನು. ಇದರಲ್ಲಿ ಯಾವ ಊರದು ಕೆಂಕಂಡಿನಲ್ಲಿ ಹೇಳಿದೆ, ಯಡಿಯೂರಪ್ಪನಿಗೆ ಸತ್ಯ ಹೇಳೇ ಗೊತ್ತಿಲ್ಲ ಪಾಪ, ಯಾವಾಗಲೂ ಸುಳ್ಳು ಹೇಳೋದು. ನೀವೆಲ್ಲ ಮೀಡಿಯಾದವ್ರು ಅವ್ರು ನಂಬ್ಕತ್ತಿರಲ್ಲ ಅಂತ ಹೇಳಿದೆ. ಬಾಂಬೆ ಇಲ್ಲ ಉಸಿ ಎಲ್ಲಿ ಬಂತ್ರಿ? ನೋ ಬಾಂಬ್ ಅಟ್ ಆಲ್. ಟಿಪ್ಪು ಜಯಂತಿ ಆಚರಣೆ ತಗೊಂಡಿಲ್ಲ ಅಂತ ಹೇಳಿ ಟಿಪ್ಪು ಜಯಂತಿ ಆಚರಣೆ ಮಾಡಲೇಬೇಕು.